ಎರಡು ದಿನಗಳ ರಾಜ್ಯ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮನ, ವಿವೇಕ ದೀಪಿನಿ ಕಾರ್ಯಕ್ರಮದಲ್ಲಿ ಭಾಗಿ. ಹುಬ್ಬಳ್ಳಿಯಲ್ಲಿ ಇಂದು ಸಂಜೆ ಪೌರತ್ವ ಕಾಯ್ದೆ ಕುರಿತ ಜಾಗೃತಿ ಸಮಾವೇಶ, ವ್ಯಾಪಕ ಸಿದ್ಧತೆ. ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಬೇಡಿಕೆ ಅನುಸಾರ ವಿದ್ಯುತ್ ಪೂರೈಕೆ, ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿ, ಸಚಿವ ಪ್ರಕಾಶ್ ಜಾವಡೇಕರ್. ರೋಮ್ ರ್ಯಾಂಕಿಂಗ್ ಕುಸ್ತಿ ಪಂದ್ಯಾವಳಿ, ಮಹಿಳಾ ವಿಭಾಗದಲ್ಲಿ ಭಾರತದ ದಿನೇಶ್ ಫೋಗಟ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎರಡು ದಿನಗಳ ಭೇಟಿಗಾಗಿ ಇಂದು ಬೆಂಗಳೂರಿಗೆ ಆಗಮಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಪಕ್ಷದ ಮುಖಂಡರು ಅಮಿತ್ ಶಾ ಅವರನ್ನು ಬರಮಾಡಿಕೊಂಡರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ವೇದಾಂತ ಭಾರತಿ ಆಯೋಜಿಸಿರುವ ವಿವೇಕ ದೀಪಿನಿ ಸಾಮೂಹಿಕ ಶ್ಲೋಕ ಪಠಣ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಡತೊರೆ ಯೋಗಾನಂದ ಸರಸ್ವತಿ ಮಠದ ಶಂಕರ ಭಾರತಿ ಸ್ವಾಮೀಜಿ ಮತ್ತಿತರರು ಪಾಲ್ಗೊಂಡಿದ್ದಾರೆ. ಈಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೇದಾಂತ ಭಾರತಿ ಆಯೋಜಿಸಿರುವ ವಿವೇಕ ದೀಪಿನಿ ಸಾಮೂಹಿಕ ಶ್ಲೋಕ ಪಠಣ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದಾರೆ. ಇದರ ನೇರ ಪ್ರಸಾರ ಅರಮನೆ ಮೈದಾನದಿಂದ. ಕುರಂಗೇ ತುರಂಗೇ ಮೃಗೇಂದ್ರೇ ಖಗೇಂದ್ರೇ ಮರಾಲೇ ಮದೇಭೇ ಮಹೋಕ್ಷೇಧಿರೂಢಾಂ ಮಹತ್ಯಾಂ ನವಮ್ಯಾಂ ಸದಾ ಸಾಮರೂಪಾಂ ಭಜೇ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೇ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೇ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಿಗೆ ಹಾಗೂ ನಮ್ಮ ಕೇಂದ್ರ ಗೃಹ ಸಚಿವರಿಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರಲು ಜಸ್ಟಿಸ್ ಎ.ವಿ. ಚಂದ್ರಶೇಖರ್ ನಮ್ಮ ವಿವೇಕ ದೀಪಿನಿ ಸಂಚಾಲನಾ ಸಮಿತಿಯ ಗೌರವಾಧ್ಯಕ್ಷರು ಅವರು ಬರಬೇಕೆಂದು ನಾನು ಕೋರುತ್ತೇನೆ. ಪಕ್ಷಕ್ಕೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಸಂಪುಟ ಸಹೋದ್ಯೋಗಿಗಳು ಹಾಗೂ ಸಂಸದರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಸಚಿವ ಜಗದೀಶ್ ಶೆಟ್ಟರ್ ನಿನ್ನೆ ಸಮಾವೇಶದ ಸಿದ್ಧತೆಯನ್ನು ಪರಿಶೀಲಿಸಿದರು. ಬಳಿಕ ಅವರು ಸಿಎಎ ಯಾವುದೇ ಸಮುದಾಯದ ವಿರುದ್ಧವಿಲ್ಲ, ಕಾಂಗ್ರೆಸ್ ಸುಳ್ಳು ಆರೋಪಗಳ ಮೂಲಕ ಸಮಾಜದ ಶಾಂತಿ ಕದಡುವ ಪ್ರಯತ್ನದಲ್ಲಿ ತೊಡಗಿದೆ ಎಂದು ಆರೋಪಿಸಿದರು. ಸಚಿವ ಸಂಪುಟ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಅಮಿತ್ ಶಾ ಅವರೊಂದಿಗೆ ಚರ್ಚೆ ನಡೆಸುವ ಸಾಧ್ಯತೆಗಳಿವೆ. ಈ ಬಗ್ಗೆ ವರಿಷ್ಠರು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಶೆಟ್ಟರ್ ಹೇಳಿದರು. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಪರಸ್ಪರ ಭೇಟಿಯಾಗ್ತಾರೆ, ಬೆಂಗಳೂರಲ್ಲಿ ಭೇಟಿಯಾಗ್ತಾರೆ, ಇಲ್ಲಿಯೂ ಭೇಟಿಯಾಗ್ತಾರೆ. ಅಲ್ಲಿ ಬಂದಾಗ ಯಾವ ರೀತಿ ಮುಖ್ಯಮಂತ್ರಿಗಳು ಅದು ಪ್ರಸ್ತಾಪ ಮಾಡ್ತಾರೆ, ಅದು ಏನು ಅನ್ನೋದು ಅವು ನಾಳೆ ನಿರ್ಧಾರ ಆಗ್ತವೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಕಿರಣ್ ಬಾಕ್ಲೆ. ಕಿರಣ್ ಅವರೇ, ಕಿರಣ್ ನನ್ ಧ್ವನಿ ಕೇಳಿಸ್ತಿದ್ಯಾ? ಕಿರಣ್ ಕೇಳಿಸ್ತದೆ ಮೇಡಮ್. ಹೇಳಿ ಕಿರಣ್, ಇವತ್ತು ಅಮಿತ್ ಶಾ ಅವರು ಭಾಗವಹಿಸೋ ಈ ಸಮಾವೇಶದಲ್ಲಿ ಸಿದ್ಧತೆ ಹೇಗೆ ನಡೆದಿದೆ? ಮಂಜುಳಾ, ಈಗಾಗಲೇ ಕಳೆದ 8 ದಿನದ
ಇದರ ಬಗ್ಗೆ ಮಹಾಜನ ಜಾಗೃತಿ ಬಗ್ಗೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಇನ್ನು ಕೆಲವೇ ಗಂಟೆಗಳಲ್ಲಿ ಅಮಿತ್ ಶಾ ಅವರು ಬಂದು ಇಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಪೌರತ್ವ ಕಾಯ್ದೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಗ್ರೌಂಡ್ ತುಂಬಾ ಎಲ್ಲ 25,000 ಹೆಚ್ಚು ಚೇರ್ಗಳನ್ನ ಹಾಕಿದ್ದಾರೆ. ಅದರಂತೆ ಪಕ್ಕದಲ್ಲಿ ಒಂದು ಕೊಡ್ರೆನಲ್ಲಿ ಅಲ್ಲೇನು ಸ್ವಲ್ಪ ಜನ ನಿಂತು ಕೂಡಲಿ ಮಾತಾಡಲಿಕ್ಕೆ ಸುಮಾರು 1,00,000 ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಹಾಗೆ ಕಿರಣ್, ಯಾರೆಲ್ಲ ಭಾಗವಹಿಸೋ ನಿರೀಕ್ಷೆ ಇದೆ? ಹಾ, ಇಂದಿನ ಈ ಮಹಾಜನ ಜಾಗೃತಿ ಸಮಾಜದಲ್ಲಿ ಅಮಿತ್ ಶಾ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್, ಉಪಮುಖ್ಯಮಂತ್ರಿ ವೀರಣ್ಣ ಸವದಿ ಸೇರಿದಂತೆ ಗೋವಿಂದ ಕಾರಜೋಳ ಮತ್ತು ಜಗದೀಶ್ ಶೆಟ್ಟರ್, ಸಂತ ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಗಣ್ಯರು ವೇದಿಕೆ ಮೇಲೆ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಪಕ್ಕದ ಒಂದಲ್ಲಿ ಒಂದು ಸಣ್ಣ ವೇದಿಕೆ ಮಾಡಿದ್ದಾರೆ. ಅಲ್ಲಿ ವಿಐಪಿ ಮತ್ತು MLA MLC ಮತ್ತು ಅತಿ ಗಣ್ಯ ವ್ಯಕ್ತಿಗಳಿಗೆ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿ ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ಮತ್ತು ಇನ್ನೊಂದು ಒಂದು ವಿಶೇಷ ಅಂದರೆ ಸಾರ್ವಜನಿಕ ಜನರು ಸ್ವಲ್ಪ ವಾಟ್ಸಪ್ನಲ್ಲಿ ಹರಿದಾಡಿ ಇವತ್ತು ನಮ್ಮ ಅಂಗಡಿಗಳು ಬಂದು ಇರುತ್ತವೆ ಅಮಿತ್ ಶಾ ಅವರ ಕಾರ್ಯಕ್ರಮ ಸಲುವಾಗಿ ಅಂತ ಈ ರೀತಿ ವೈರಲ್ ಆಗಿ ಜನ ಹೆಚ್ಚಾನು ಹೆಚ್ಚು ಜನ ಈ ಏನಿದೆ ಇದು ಪೌರತ್ವ ಕಾಯ್ದೆ ಏನನ್ನೋದು ತಿಳಿಲಿಕ್ಕೆ ಸುದ್ರ ಜನ ಬರ್ತಾ ಇದೆ. ಎಲ್ಲರೂ ಪೌರತ್ವ ಕಾಯ್ದೆ ಬಗ್ಗೆ ಒಂದ್ ರೀತಿ ಗೊಂದಲ ಕ್ರೀಡಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಅಮಿತ್ ಶಾ ಅವರ ಈ ಜನ ಜಾಗೃತಿಯಿಂದ ಅವ್ರಿಗೊಂದು ತಿಳುವಳಿಕೆ ಕಾರ್ಯಕ್ರಮ ಆಗ್ಬೋದಂದು ಅನಿಸ್ತಾ ಇದೆ. ಮೇಡಮ್ ಮಂಜುಳಾ, ಕಿರಣ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದ. ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ NIC ಬೆಂಗಳೂರಿನಲ್ಲಿ ಸ್ಥಾಪಿಸಿರುವ ಅತ್ಯುನ್ನತ ಕೇಂದ್ರಕ್ಕೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಇಂದು ಚಾಲನೆ ನೀಡಲಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ತಂತ್ರಜ್ಞಾನ ಕುರಿತು ಸಲಹೆ ನೀಡುವ ಎನ್ಐಸಿ ಈ ಕೇಂದ್ರವನ್ನು ಸ್ಥಾಪಿಸಿದ್ದು ಸರ್ಕಾರಕ್ಕೆ ಎಲ್ಲಾ ಹಂತಗಳಲ್ಲೂ ಪರಿಹಾರ ಒದಗಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಸರ್ಕಾರದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸೇವೆಯನ್ನು ಒದಗಿಸಲು ನೆರವಾಗಲಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಭಾರತ ಐರೋಪ್ಯ ಒಕ್ಕೂಟ ನಡುವೆ ಅವಿನಾಭಾವ ಬಾಂಧವ್ಯವಿದ್ದು ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ವಿಚಾರದಲ್ಲಿ ಭಾರತ ತನ್ನ ಬದ್ದತೆ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಐರೋಪ್ಯ ಒಕ್ಕೂಟದ ಉನ್ನತ ಪ್ರತಿನಿಧಿ ಜೋಸೆಫ್ ಬೊರೆಲ್ ಪೊಂಟೆಲ್ಸ್ ಅವರೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಹವಾಮಾನ ಬದಲಾವಣೆ, ವ್ಯಾಪಾರ ಮತ್ತು ಆರ್ಥಿಕ ಬಾಂಧವ್ಯ ಬಲಗೊಳಿಸಲು ಬದ್ದರಾಗಿರುವುದಾಗಿ ತಿಳಿಸಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನಡೆಯಲಿರುವ ಭಾರತ ಐರೋಪ್ಯ ಒಕ್ಕೂಟದ ಶೃಂಗಸಭೆಯನ್ನು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. ಐರೋಪ್ಯ ಒಕ್ಕೂಟದ ಆಯುಕ್ತರು ಮತ್ತು ಐರೋಪ್ಯ ಮಂಡಳಿಯ ಪ್ರಮುಖರ ಜೊತೆ ಈ ಮುನ್ನ ನಡೆದ ಮಾತುಕತೆಯನ್ನು ಸ್ಮರಿಸಿಕೊಂಡಿದ್ದಾರೆ. ಬ್ರುಸೆಲ್ಸ್ನಲ್ಲಿ ನಡೆಯಲಿರುವ ಭಾರತ ಐರೋಪ್ಯ ಶೃಂಗಸಭೆಯನ್ನು ಯಶಸ್ವಿಯಾಗಿ ನಡೆಸಲು ಐರೋಪ್ಯ ಒಕ್ಕೂಟದ ನಾಯಕತ್ವ ಸಜ್ಜಾಗಿದೆ ಎಂದು ಈ ಸಂದರ್ಭದಲ್ಲಿ ಪೊಂಟೆಲ್ಸ್ ಅವರು ಪ್ರಧಾನಿಯವರಿಗೆ ಭರವಸೆ ನೀಡಿದ್ದಾರೆ. ವೈಮಾನಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿಂದು ವಿಂಗ್ಸ್ ಇಂಡಿಯಾ 2020 ಕೈಗಾರಿಕಾ ಸಮ್ಮೇಳನ ನಡೆಯಿತು. ಇಸ್ರೋದ ಬಾಹ್ಯಾಕಾಶ ಕೇಂದ್ರ ನಿರ್ದೇಶಕ ಡಾ ಎಸ್ ಉನ್ನಿಕೃಷ್ಣನ್ ನಾಯರ್, ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಮೋಹನ್ ಹಾಗೂ ಕೇಂದ್ರ ನಾಗರಿಕ ವಿಮಾನ ಸಚಿವಾಲಯದ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಖರೋಲಾ ಮತ್ತಿತರರು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ದೆಹಲಿಯಲ್ಲಿ ನಿನ್ನೆ ಹಿಂದೂಸ್ತಾನ್ ಉರ್ವಾರಕ್ ಮತ್ತು ರಸಾಯನ್ ಲಿಮಿಟೆಡ್ನ ಸೋನಾ ಉಗ್ಲೆ ಬ್ರ್ಯಾಂಡ್ನ ಅಪ್ನಾ ಯೂರಿಯಾ ಬಿಡುಗಡೆಗೊಳಿಸಿದರು. ಯೂರಿಯಾ ಉತ್ಪಾದನೆಯಲ್ಲಿ ದೇಶವನ್ನು ಅವಲಂಬಿಯನ್ನಾಗಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿಗಳು 5 ಪ್ರಮುಖ ಆರ್ಥಿಕ ಸಂಕಷ್ಟದಲ್ಲಿರುವ ರಸಗೊಬ್ಬರ ಘಟಕಗಳ ಪುನರುಜ್ಜೀವನಕ್ಕೆ ಸೂಚಿಸಿದ್ದಾರೆ ಎಂದರು. 2016 HURL ಕೈಗೊಂಡಿರುವ ಗೋರಖ್ಪುರ್, ಸಿಂದ್ರಿ ಮತ್ತು ಬರೌನಿಯಲ್ಲಿನ ಆರ್ಥಿಕ ಸಂಕಷ್ಟದಲ್ಲಿರುವ ಯೂರಿಯಾ ಘಟಕಗಳ ಪುನರುಜ್ಜೀವನಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ರಾಮಗುಂಡಂ ಮತ್ತು ತಾಲ್ಚರ್ ಘಟಕಗಳು ಕೂಡ ಶೀಘ್ರದಲ್ಲೇ ಉತ್ಪಾದನೆ ಆರಂಭಿಸಲಿವೆ ಎಂದರು. ಭಾರತ ಪ್ರತಿ ವರ್ಷ 70-80 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಆಮದು ಮಾಡಿಕೊಳ್ಳುತ್ತಿದೆ. ಈ 5 ಘಟಕಗಳು ಮರು ಕಾರ್ಯ ಆರಂಭಿಸಿದರೆ ವಾರ್ಷಿಕ 63 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಉತ್ಪಾದನೆ ಹೆಚ್ಚಾಗಲಿದೆ ಎಂದು ತಿಳಿಸಿದ್ದಾರೆ.
ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಗ್ರೇಟರ್ ನೋಯ್ಡಾದಲ್ಲಿಂದು 14ನೇ ಆವೃತ್ತಿಯ ಎಲೆಕ್ರಾಮ 2020 ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳ ಅತಿ ದೊಡ್ಡ ಪ್ರದರ್ಶನವಾಗಿರುವ ಎಲೆಕ್ರಾಮ 2020 ಸಮಾವೇಶದಲ್ಲಿ ಭಾರತೀಯ ಎಲೆಕ್ಟ್ರಿಕ್ ಉದ್ಯಮ ಹಾಗೂ ಇಂಧನ ವಲಯ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡಿದೆ. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಜಾವಡೇಕರ್, ಇಂತಹ ವಸ್ತು ಪ್ರದರ್ಶನಗಳು ಉದ್ಯಮ ವಲಯದಲ್ಲಿ ವಿಚಾರ ವಿನಿಮಯ, ಕಲಿಕೆ, ಜಗತ್ತಿನಲ್ಲಿ ಬದಲಾಗುತ್ತಿರುವ ಸನ್ನಿವೇಶಗಳ ಅಧ್ಯಯನಕ್ಕೆ ನೆರವಾಗಲಿದೆ ಎಂದರು. ಉದ್ಯಮದಾರರು ಸರ್ಕಾರದೊಂದಿಗೆ ನಡೆಸುವ ಮಾತುಕತೆಗಳನ್ನು ಲಾಬಿಂಗ್ ಎಂದು ಬಣ್ಣಿಸುತ್ತಾರೆ. ಇದು ಸಕಾರಾತ್ಮಕ ಶಬ್ದ. ಉದ್ಯಮದ ಕಾರಣವನ್ನು ಸಮಾಜದ ಕಾರಣವನ್ನಾಗಿ ಪರಿವರ್ತಿಸಿದಾಗ ಇಡೀ ಸಮಾಜಕ್ಕೆ ಅನುಕೂಲಕರವಾಗುತ್ತದೆ ಎಂದು ಸಚಿವರು ವಿಶ್ಲೇಷಿಸಿದರು. ಹಲವು ದಶಕಗಳ ಹಿಂದೆ ದೇಶ ತೀವ್ರ ವಿದ್ಯುತ್ ಕೊರತೆ ಎದುರಿಸುತ್ತಿತ್ತು. ಸಾವಿರಾರು ಗ್ರಾಮಗಳು ದೇಶದ ಸ್ವಾತಂತ್ರ್ಯ ಪಡೆದು 70 ದಶಕ ಕಳೆದರೂ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ದೇಶ ವಿದ್ಯುತ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. हमारे 18,000 गांव थे जहां बिजली नहीं पहुंची थी. ब्यूरोक्रेसी की मीटिंग ली तब ब्यूरोक्रेसी ने कहा सर दूर दराज के गांव है इसको 10-15 साल लगेंगे, हर साल 1,000 गांव पूरा करेंगे. बट वो मोदी है तो उन्होंने कहा कि नहीं चलेगा, 1,000 दिन में ये पूरा करना है. और आरके सिंह को मैं बधाई देना चाहता हूं, उन्होंने करके दिखाया, ये करके दिखाया. और सभी घरों में 3.5 करोड़ घर थे जहां बिजली नहीं थी, वो बिजली सौभाग्य योजना के द्वारा लाई, नहीं तो हम दुनिया के मंचों पर जाते थे तब ये कहते थे कि हमारे देश के 25% आबादी को आज लाइट का एक्सेस नहीं है. अब ऐसा हम नहीं कहते, हम जाकर अभिमान से कहते दुनिया के फोरम पर कि हमारे देश में हर एक को पावर का एक्सेस मिला है, यह हमने करके दिखाया. माय थंब रूल इज दैट इफ यू आर ग्रोइंग बाय 6% इलेक्ट्रिसिटी डिमांड्स इंक्रीजेस बाय 10% बिकॉज दैट एस्पिरेशनल ग्रोथ आल्सो यू नीड टू कैलिब्रेट इट एंड देयरफॉर 10% राइज इज द थंब रूल ऑफ इंडिया फॉर नेक्स्ट मेनी इयर्स टू कम. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ವಿವೇಕ ಪುಷ್ಪನಮನ ಎಲ್ಲರ ಗಮನ ಸೆಳೆಯುತ್ತಿದ್ದು ತೋಟಗಾರಿಕಾ ಇಲಾಖೆ ಹಾಗೂ ಮೈಸೂರು ಉದ್ಯಾನ ಸಂಸ್ಥೆ ಜಂಟಿಯಾಗಿ ಈ ಪ್ರದರ್ಶನವನ್ನು ಏರ್ಪಡಿಸಿದೆ. ಪ್ರತಿ ವರ್ಷ ನಡೆಯುವ ಈ ಪುಷ್ಪ ಪ್ರದರ್ಶನ ಎಲ್ಲರ ಗಮನ ಸೆಳೆಯುತ್ತಿದೆ ಎಂದರೆ ತಪ್ಪಾಗಲಾರದು. ರಾಷ್ಟ್ರದ ಹಾಗೂ ರಾಜ್ಯದ ವಿವಿಧ ದಿಗ್ಗಜರ ಜೀವನ ಸಾಧನೆಗಳನ್ನು ಪುಷ್ಪಗಳ ಮೂಲಕ ಹಲವು ವರ್ಷಗಳಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಈ ಬಾರಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಬಿಂಬಿಸುವ ವಿವೇಕ ಪುಷ್ಪನಮನ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಇದೇ 26ರವರೆಗೆ ನಡೆಯಲಿರುವ ಪ್ರದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಗಾಜಿನ ಮನೆಯ ಪ್ರವೇಶ ದ್ವಾರದಲ್ಲಿ 19 ಅಡಿ ಎತ್ತರ ಸ್ವಾಮಿ ವಿವೇಕಾನಂದರ ಪ್ರತಿಮೆ ಎಲ್ಲರ ಗಮನ ಸೆಳೆಯುತ್ತಿದೆ. ಉಳಿದಂತೆ ಶಿಕಾಗೋದಲ್ಲಿ ಭಾಷಣ ಮಾಡುತ್ತಿರುವ ಭಂಗಿಯಲ್ಲಿರುವ ವಿವೇಕಾನಂದರು ಗುರುಗಳಾದ ಪರಮಹಂಸ ಹಾಗೂ ಅವರ ಪತ್ನಿ ಶಾರದಾದೇವಿಯೊಂದಿಗೆ ಇರುವ ಪುಷ್ಪ ಪ್ರತಿಮೆಗಳು ನೋಡುಗರನ್ನು ದಿಗ್ಭ್ರಮೆಗೊಳಿಸುವಂತಿವೆ. ವಿವೇಕ ಕುಟೀರ ಸೇರಿದಂತೆ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಬಿಂಬಿಸುವ ಹಲವು ಸನ್ನಿವೇಶಗಳು ಈ ಪುಷ್ಪ ಪ್ರದರ್ಶನದಲ್ಲಿವೆ. ವಿವಿಧ ಜಾತಿಯ 280ಕ್ಕೂ ಹೆಚ್ಚು ಜಾತಿಯ ಹೂವುಗಳನ್ನು ಪ್ರದರ್ಶನಕ್ಕೆ ಬಳಸಿಕೊಳ್ಳಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರದರ್ಶನಕ್ಕೆ ಆಗಮಿಸಿದ್ದ ಸುನೀತಾ ಡಿ ಪ್ರಸಾದ್ ಅಲಂಕೃತ ಸಸ್ಯಗಳಿಂದ ಮೂಡಿರುವ ಪ್ರಪಂಚದ ಮೇರು ವ್ಯಕ್ತಿಯನ್ನು ಕಣ್ತುಂಬಿಕೊಳ್ಳಲು ಸಂತಸವಾಗುತ್ತಿದೆ. ಸ್ವಾಮಿ ವಿವೇಕಾನಂದರ ಮಾಹಿತಿ ಸಹ ಇಲ್ಲಿ ಲಭ್ಯವಿರುವುದರಿಂದ ಅವರ ಜೀವನ ಸಾಧನೆಯ ಕುರಿತು ತಿಳಿದುಕೊಳ್ಳಲು ಸಹಕಾರಿಯಾಗಿದೆ ಎಂದರು.
ಪ್ರತಿ ವರ್ಷನೂ ಲಾಲ್ಬಾಗ್ ಫ್ಲವರ್ ಶೋಗ್ ಬರ್ತಾ ಇದ್ವಿ, ಆದ್ರೆ ಈ ಸಲ ವಿವೇಕಾನಂದ ಜಯಂತಿ ಪ್ರಯುಕ್ತ 157th ಇಯರ್ ಬರ್ತ್ ಆನಿವರ್ಸರಿ ಪ್ರಯುಕ್ತ ತುಂಬಾ ವಿಭಿನ್ನವಾಗಿದೆ. ಎಲ್ಲ ಕಡೆಗೂ ಹೂಗಳು ಎಲ್ಲ ತುಂಬಾ ಇಂಟರ್ನ್ಯಾಷನಲ್ ಇದ್ರ ಮಟ್ಟಕ್ಕೆ ಏರಿದೆ. ಬೆಂಗಳೂರಿನ ನಿವಾಸಿ ದೀಕ್ಷಾದತ್ತ ವಿವಿಧ ಜಾತಿಯ ಹೂವುಗಳಿಂದ ಸ್ವಾಮಿ ವಿವೇಕಾನಂದರ ಜೀವನವನ್ನು ಬಿಂಬಿಸಿರುವುದು ಸಂತಸದ ವಿಚಾರ. ಅವರ ಆದರ್ಶಗಳನ್ನು ಸಾರುವ ಸಂದೇಶಗಳು ಸಹ ಇಲ್ಲಿವೆ ಎಂದು ತಿಳಿಸಿದರು. ಈ ಸರ್ತಿ ವಿವೇಕಾನಂದರ ಅವ್ರದ್ದು 157th ಜಯಂತಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಫ್ಲವರ್ಸು ನಾನು ನೋಡೇ ಇರಲಿಲ್ಲ, ಅಷ್ಟೊಂದು ಫ್ಲವರ್ಸು ಲೈಕ್ ಹೆಸರು ತುಂಬ ಹೆಸರೆಲ್ಲ ಗೊತ್ತಾಗಿದೆ. ಕೆಲವುದು ನಾವು ಮ್ಯಾಗಝಿನ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ ಫ್ಲವರ್ಸು, ಆದರೆ ಅದನ್ನು ಈಗ ನಾವು ಲೈವ್ ಆಗಿ ನೋಡೋಕೆ ಸಿಕ್ಕಿದೆ ನಮ್ಗೆ. ವಿದ್ಯಾರ್ಥಿನಿ ನಿಂಗಮ್ಮ ಪುಷ್ಪಗಳಿಂದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಸುಲಭವಾಗಿ ತಿಳಿದುಕೊಳ್ಳಲು ಉಪಯುಕ್ತವಾಗಿದೆ ಎಂದು ತಿಳಿಸಿದರು. ವಿವೇಕಾನಂದ ಅವರ ಜೀವನದ ಅನುಭವಗಳನ್ನು ಇದು ಮಾಡಿದ್ದಾರೆ. ನಾವು ಬರೀ ವಿವೇಕಾನಂದದು ಸ್ವಲ್ಪ ತಿಳ್ಕೊಂಡಿದ್ವಿ, ಇಲ್ಲಿ ಬಂದು ಜಾಸ್ತಿ ತಿಳ್ಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಬಿ ವೆಂಕಟೇಶ್, 2 ಲಕ್ಷ ಹೂಕುಂಡಗಳನ್ನು ವಿವಿಧೆಡೆಯಿಂದ ತರಿಸಲಾಗಿದೆ. 5 ಲಕ್ಷಕ್ಕೂ ಹೆಚ್ಚು ಗುಚ್ಛಗಳ ಹೂವುಗಳನ್ನು ಅಲಂಕಾರಕ್ಕಾಗಿ ಬಳಸಿಕೊಳ್ಳಲಾಗಿದೆ. ಸಿಕ್ಕಿಂ, ಊಟಿ, ಕೇರಳ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಹೂವುಗಳ ಕಂಪು ಸಾರ್ವಜನಿಕರಿಗೆ ಸಿಗಲಿದೆ ಎಂದು ಮಾಹಿತಿ ನೀಡಿದರು. ಈ ಫ್ಲವರ್ ಶೋನಲ್ಲಿ ಸುಮಾರು ನಾವು 2 ಲಕ್ಷ ಪಾಟಲಿರುವ ಗಿಡಗಳು ಹಾಗೂ ಸುಮಾರು 5 ಲಕ್ಷ ಕಟ್ ಫ್ಲವರ್ಸ್ನ ಉಪಯೋಗಿಸಿದ್ದೀವಿ. ಅದರಲ್ಲಿ ಸುಮಾರು 280ಕ್ಕಿಂತ ಹೆಚ್ಚು ಥರದ ವಿವಿಧ ಹೂವುಗಳನ್ನು ನಾವು ಇಲ್ಲಿ ಉಪಯೋಗಿಸಿಕೊಂಡು ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಶಾಲಾ ಮಕ್ಕಳಿಗಾಗಿ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದ್ದು 3-4 ಲಕ್ಷ ಜನರು ಭೇಟಿ ನೀಡುವ ನಿರೀಕ್ಷೆ ಇದೆ. ಕಲಬುರಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಫೆಬ್ರವರಿ 5 ರಿಂದ ನಡೆಯಲಿರುವ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ಮಾಣಕ್ಕೆ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ಗುದ್ದಲಿ ಪೂಜೆ ನೆರವೇರಿಸಿದರು. ಜಿಲ್ಲಾಧಿಕಾರಿ ಬಿ ಶರತ್, ಅಫ್ಸಲ್ಪುರ ಶಾಸಕ ಎಂವೈ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ಸಿಂಪಿ, ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಜಿಲ್ಲಾಧಿಕಾರಿ ಶರತ್ ಒಟ್ಟು 30 ಎಕರೆ ಪ್ರದೇಶದಲ್ಲಿ ಸಮ್ಮೇಳನ ನಡೆಯಲಿದ್ದು 300-400 ಅಡಿ ವಿಸ್ತೀರ್ಣದ ಬೃಹತ್ ವೇದಿಕೆ ನಿರ್ಮಾಣಕ್ಕೆ ಇಂದು ಅಧಿಕೃತ ಚಾಲನೆ ನೀಡಲಾಗಿದೆ. ಇಂತಹುದೇ 3 ಸಮಾನಾಂತರ ವೇದಿಕೆ ನಿರ್ಮಿಸಲಾಗುವುದು ಎಂದರು. ಸಮ್ಮೇಳನಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ನಿರೀಕ್ಷಿಸಲಾಗುತ್ತಿದ್ದು 30,000 ಆಸನದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಫಿಟ್ ಇಂಡಿಯಾ ಆಂದೋಲನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ಎನ್ಎಸ್ಎಸ್ ಘಟಕದಿಂದ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಸೈಕಲ್ ಜಾಥಾಗೆ ಎನ್ಎಸ್ಎಸ್ ಘಟಕದ ಹಿರಿಯ ಅಧಿಕಾರಿ ಡಾ ಗಣನಾಥ ಶೆಟ್ಟಿ ಚಾಲನೆ ನೀಡಿದರು. 50ಕ್ಕೂ ಹೆಚ್ಚು ಯುವ ಸಮೂಹ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡು ಫಿಟ್ ಇಂಡಿಯಾ ಯೋಜನೆಯ ಮಹತ್ವ ಹಾಗೂ ದೈಹಿಕ ಕ್ಷಮತೆ ಕುರಿತು ಜಾಗೃತಿ ಮೂಡಿಸಿದರು. ನಾವು ಯಾವುದೇ ವಿಚಾರವನ್ನ ಬಳಿಕ ಡಾಕ್ಟರ್ ಗಣನಾಥ ಶೆಟ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ಫಿಟ್ ಇಂಡಿಯಾ ಆಂದೋಲನ ಎಲ್ಲೆಡೆ ನಡೆಯುತ್ತಿದ್ದು ದೈಹಿಕ ಕ್ಷಮತೆ ಕಾಯ್ದುಕೊಳ್ಳುವುದು ಇಂದಿನ ಅಗತ್ಯವಾಗಿದೆ ಎಂದರು. ಫಿಟ್ ಇಂಡಿಯಾ ಮೂಮೆಂಟ್ ಅಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಅದರೊಂದಿಗೆ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಗಳಿಗೆಲ್ಲ ಅದನ್ನು ಹೆಚ್ಚೆಚ್ಚು ಯುವಕರು ಮಾಡಬೇಕು, ಅದರ ಅನುಸರಿಸಬೇಕು ಎಂಬುದಾಗಿ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಫಿಸಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎನ್ ಮೀರಾ ದೈಹಿಕವಾಗಿ ಸದೃಢಗೊಂಡರೆ ಮಾನಸಿಕ ಆರೋಗ್ಯವೂ ಲಭಿಸುತ್ತದೆ ಎಂದರು. ಅಂಡ್ ಎಮೋಷನಲಿ ಅವರು ಫಿಟ್ ಆಗಿರಬೇಕು. ಯಾವುದೇ ಒಂದು ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಅವರು ಫಿಸಿಕಲಿ ಫಿಟ್ ಆಗಿದ್ರೆ ಸಾಕಾಗಲ್ಲ, ಮೆಂಟಲಿ ಕೂಡ ಅವರು ಫಿಟ್ ಆಗಿರಬೇಕು ಅಂತನ್ನೋದು
ತುಂಬಾ ಅಗತ್ಯವಾಗಿರತಕ್ಕಂಥದ್ದು. ಶೇಷಾದ್ರಿಪುರ ಮೇನ್ ಕಾಲೇಜಿಂದ ಎನ್ಎಸ್ಎಸ್ ಸಂಘಟನೆಯ ರಾಜೇಶ್ ಕಶ್ಯಪ್ ಯುವ ಸಮೂಹ ದೈಹಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಹೇಳಿದರು. ಹ್ಯಾಶ್ಟ್ಯಾಗ್ ಸೈಕ್ಲಥಾನ್ ಅಂತ ನಾವು ನಮ್ಮ ಸ್ಟೇಟ್ ಎನ್ಎಸ್ಎಸ್ ಎಲ್ಲಿಂದ ಮತ್ತೆ ಗವರ್ನಮೆಂಟ್ ಆಫ್ ಕರ್ನಾಟಕ ಮತ್ತೆ ನಮ್ಮ ಎನ್ಎಸ್ಎಸ್ ವಾಲಂಟಿಯರ್ಸು ಎಲ್ಲ ಸೇರಿ ನಮ್ಮ ಶೇಷಾದ್ರಿಪುರಂ ಕಾಲೇಜಿಂದ 50 ಜನ ಇವತ್ತು 50 ಕಿಲೋಮೀಟರು ನಮ್ಮ ಗಾಂಧಿ ಭವನಿಂದ ಬೇರೆ ಕಡೆ ಇಡೀ ಬ್ಯಾಂಗ್ಳೂರಲ್ಲಿ ಮೇನ್ ಮೇನ್ ಸ್ಪಾಟ್ಸ್ ಯಾವ್ದಿದೆಯೋ ಹತ್ತತ್ರ ಇರೋದು ಎಲ್ಲಾನು ಕವರ್ ಮಾಡಿಕೊಂಡು ಇವತ್ತು ಫಿಟ್ ಇವತ್ತಿನ ಪ್ರೋಗ್ರಾಮ್ ಮತ್ತೆ ಇವತ್ತಿನ ಮೂವ್ಮೆಂಟ್ ಬಗ್ಗೆ ನಾವು ಎಲ್ರಿಗೂ ಎಚ್ಚರಿಕೆ ಮೂಡಿಸಕ್ಕೆ ಹೋಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಬೆಂಗಳೂರು ಮಹಾನಗರ ಪಾಲಿಕೆಯ ಗಂಗಾನಗರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಈ ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ, ಗಣಿತ, ಭೌತಶಾಸ್ತ್ರದ ಪ್ರಯೋಗಗಳು, ರೋಬೋಟಿಕ್ ಆರ್ಮ್ಸ್, ಗ್ರಾಸ್ ಕಟರ್ ರೆಡಿಮೇಡ್, ಮೊಬೈಲ್ ನಿಯಂತ್ರಿತ ರೋಬೋಟ್, ಡ್ರೋನ್, ರೋಬೋಟಿಕ್ ಕಾರು, 3D ಪ್ರಿಂಟರ್ ಬಳಕೆ ಮತ್ತಿತರ ತರಬೇತಿಗಳನ್ನು ಪಡೆಯಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ರೆಡ್ಡಿ ಸುಬ್ರಹ್ಮಣಿ. ಪ್ರಯೋಗಾಲಯದಲ್ಲಿ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದೇವೆ. ಇಲ್ಲಿಂದ ವಿವಿಧ ಕಾರ್ಯಕ್ರಮಗಳು ಹಾಗೂ ಪ್ರದರ್ಶನಗಳಲ್ಲಿ ಭಾಗವಹಿಸಲು ಅವಕಾಶ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮತ್ತು ಕಳೆದ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಸಹ ಮತ್ತೆ ಕಳೆದ ಬಾರಿ ಸುಮಾರು 80 ಅಧಿಕವಾಗಿ ಫಲಿತಾಂಶ ಬಂದ ಕಾರಣ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಮತ್ತು ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ಮತ್ತೊಂದು ಹೇಳಿದಾಗ ನಮ್ಮಂತ BBMP ಶಾಲೆಗಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಬರುವಂತಹ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಅವರಲ್ಲಿ ಇರುವಂತಹ ಒಂದು ಪ್ರತಿಭೆಯನ್ನ, ವಿಜ್ಞಾನದ ಪ್ರತಿಭೆಯನ್ನ ಬೆಳೆಸಲು ಕಾರಣ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ವಿದ್ಯಾರ್ಥಿನಿ ಭಕ್ತಿ, ಪ್ರಯೋಗಾಲಯದಲ್ಲಿ ಸ್ವತಃ ಪ್ರಯೋಗಗಳನ್ನು ನಡೆಸಲು ಅವಕಾಶವಿದ್ದು ತಮಗೆ ಹೊಸ ಅನುಭವ ಹಾಗೂ ಕಲಿಕೆಗೆ ಸಹಕಾರಿಯಾಗಿದೆ ಎಂದರು. ಪ್ರಯೋಗಾಲಯದ ತರಬೇತುದಾರರಾದ ನಿಖಿತಾ, ಮಕ್ಕಳು ಕೇವಲ ಪಠ್ಯಗಳಿಗೆ ಸೀಮಿತವಾಗದೆ ಪ್ರಾಯೋಗಿಕವಾಗಿ ಹೊಸ ತಂತ್ರಜ್ಞಾನಗಳು, ಕಂಪ್ಯೂಟರ್ ಬಳಕೆಯನ್ನು ಕಲಿಯಲು ಈ ಯೋಜನೆ ಅನುವು ಮಾಡಿಕೊಡುತ್ತದೆ. ಇದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಭಾವನೆಯನ್ನು ಮೂಡಿಸುತ್ತದೆ ಎಂದರು. ಸೊ ಅದೇ ರೀತಿ ಕಾಂಪಿಟೇಷನ್ಸ್ ಎಲ್ಲ ಹೋದಾಗ ಸೊ ವಿ ಹ್ಯಾವ್ ಒನ್ ದ ಪ್ರೈಸಸ್ ಟು ಸೊ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಲ್ಲಿ ವರ್ಕ್ ಮಾಡಕ್ಕೆ ಐ ಆಮ್ ಸೋ ಹ್ಯಾಪಿ ದಟ್. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರಿನ ಕನ್ನಡ ಭವನದ ವರ್ಣ ಆರ್ಟ್ ಗ್ಯಾಲರಿಯಲ್ಲಿ ನಿನ್ನೆ ತಿಂಗಳ ಚಿತ್ರ ಯುವ ಚಿತ್ರ ಕಲಾವಿದರ ಚಿತ್ರಕೃತಿಗಳ ಪ್ರದರ್ಶನ ಹಮ್ಮಿಕೊಂಡಿತು. ಪ್ರದರ್ಶನವನ್ನು ಕಲಾವಿದೆ ಪ್ರೊಫೆಸರ್ MG ಕಮಲಾಕ್ಷಿ ಮತ್ತು ಅಕಾಡೆಮಿ ಅಧ್ಯಕ್ಷ ಡಿ ಮಹೇಂದ್ರ ಉದ್ಘಾಟಿಸಿದರು. ನಂತರ ಮಹೇಂದ್ರ, ಯುವ ಕಲಾವಿದರ ಪ್ರೋತ್ಸಾಹಕ್ಕೆ ಅಕಾಡೆಮಿ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗುವುದು ಎಂದರು. ಕಲಾವಿದ ರವಿ ಅಂಬಣ್ಣ, ಹಂಪಿಯ ಕಲ್ಲುಗಳನ್ನು ಗಮನಿಸುತ್ತಿದ್ದಾಗ ತಮಗೆ ಹಲವು ಚಿತ್ರಕಲೆಯ ಕಲ್ಪನೆಗಳು ಮೂಡಿದವು. ಅವುಗಳೇ ಇಲ್ಲಿ ಪ್ರದರ್ಶನಗೊಂಡಿರುವ ಕಲಾಕೃತಿಗಳಾಗಿ ಸಾಕಾರಗೊಂಡಿವೆ ಎಂದರು. ಅಬ್ಸರ್ವೇಷನ್ ಮಾಡಿದೆ ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಯಿಂದ ಮಹಿಳೆಯೋರ್ವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲ್ಲಿನ ತುಮರಿ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾಗರ ಶಾಸಕ ಹರತಾಳು ಹಾಲಪ್ಪ ಅವರು ಖುದ್ದು ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಾರ್ವಜನಿಕರಲ್ಲಿ ಒಂದು ನಂತರ KFTಗೆ ಸಂಬಂಧಿಸಿದ ಲಸಿಕೆಯಿಂದ ಜನರು ಹೆದರುವ ಅಗತ್ಯವಿಲ್ಲ. ಇದರಿಂದ ಮಂಗನ ಕಾಯಿಲೆ ಹರಡದಂತೆ ತಡೆಯಬಹುದು. ಈ ಕಾಯಿಲೆ ಹಾಗೂ ಚಿಕಿತ್ಸೆ ಕುರಿತು ಇನ್ನೂ ಹಲವು ಪ್ರಯೋಗಗಳು ನಡೆಯಬೇಕಿದೆ. ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದರು. ವ್ಯಾಕ್ಸಿನೇಷನ್ ತಗೋಬೇಕು, ಇಂಜೆಕ್ಷನ್ ತಗೋಬೇಕು. ಆ ತಗೊಳ್ಳೋದಕ್ಕೆ ಜನರಲ್ಲಿ ತಪ್ಪು ಭಾವನೆ ಇದೆ, ಏನೋ ಅದರ ಅಡ್ಡ
ಪರಿಣಾಮಗಳಿದ್ದಾವೆ ಅಂತ ಹೇಳಿ ತಪ್ಪು ಕಲ್ಪನೆಗಳಿದೆ. ಆ ತಪ್ಪು ಕಲ್ಪನೆಗಳು ಹೋಗಲಾಡಿಸಬೇಕು ಅಂತೇಳಿ ತಪ್ಪು ಕಲ್ಪನೆಗಳು ಸುಳ್ಳು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಜಿಲ್ಲೆಯಲ್ಲಿ 5.5 ಲಕ್ಷಕ್ಕೂ ಹೆಚ್ಚು ಲಸಿಕೆಗಳು ಪೂರೈಕೆಯಾಗಿವೆ. ಇಲ್ಲಿಯವರೆಗೆ ತುಮರಿ ಕ್ಷೇತ್ರದಲ್ಲಿ 80ಕ್ಕೂ ಹೆಚ್ಚು ಮಂಗಗಳು ಸತ್ತಿವೆ. ಆದರೆ ಅವುಗಳಲ್ಲಿ 17 ಮಂಗಗಳ ಮರಣೋತ್ತರ ಪರೀಕ್ಷೆ ಮಾಡಿದ್ದು ಅವು KFTಯಿಂದ ಸತ್ತಿಲ್ಲ ಎಂದು ತಿಳಿದು ಬಂದಿದೆ ಎಂದರು. ವರದಿ ಬಂದ ತಕ್ಷಣ ಮರಣೋತ್ತರ ಪರೀಕ್ಷೆ ಸಮಯ ನಂತರ ಅವರು ಒಂದು ಸ್ಯಾಂಪಲ್ ತಗೊಂಡೋಗ ಅದು ಬೇರೆ ಏನು ಕಾರಣದಿಂದ KFT ಬಿಟ್ಟು ಬೇರೆ ಏನು ಕಾರಣದಿಂದ ಅಂತ ಸಾವು ಅಂತ ಹೇಳ್ಬಿಟ್ಟು ನಮ್ಗೆ ಕಚ್ಚಿದೆ. ಉದಾಹರಣೆ ನಮಗೆ 3 ಮಂಗ ಪಾಯ್ಸನಿಂದ ಬಂದಿವೆ, 1 ಮಂಗ ಡಿಸೀಸ್ ಬೇರೆ ಇನ್ಫೆಕ್ಷನ್ ಆಗಿಂದ ಬಂದಿದೆ, 1 ಮಂಗ ಈ ಎಲೆಕ್ಟ್ರಿಕ್ ಶಾಕ್ ಇಂದ ಬಂದಿದೆ, ಕೆಲವೊಂದು ಮಂಗಗಳು ಸಹಜ ವಯಸ್ಸಿಗೆ ಸೇರಿದೆ ಅಂತ ಹೇಳಿ. ಸೊ ಈ 17 ಮರಣೋತ್ತರ ಪರೀಕ್ಷೆಯಲ್ಲಿ ಅದು KFTಯಿಂದ ಸತ್ತಾಕಿದ್ದು ಯಾವ ಇನ್ನವರೆಗೂ ನಮ್ಮಲ್ಲಿ ಅದು ಆಗಿಲ್ಲ. ಯಾವೆಲ್ಲ ನೆಗೆಟಿವ್ ಇದೆ. ವಿದ್ಯಾರ್ಥಿ ಭಾವನಾ, ಮಂಗನ ಕಾಯಿಲೆಯ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ, ಸರ್ಕಾರ ಅದನ್ನು ಉಚಿತವಾಗಿ ನೀಡುತ್ತಿದ್ದು ಜನರು ಅದರ ಲಾಭ ಪಡೆಯಬೇಕು ಎಂದರು. ನಾವು ಮಂಗನಕಾಯಿ ಇಂಜೆಕ್ಷನ್ ತಗೊಳ್ಬೇಕು, ಮಂಗನಕಾಯಿ ಇಂಜೆಕ್ಷನ್ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ. ನೀವೇನು ದುಡ್ಡು ಕೊಟ್ಟು ತಗೊಳ್ಳೋದು ಬೇಡ, ಶಾಲೆಗೆ ಮಕ್ಕಳಿಗೆ ಹಾಕೋ ಬಂದಾಗ ಫ್ರೀಯಾಗೆ ಕೊಡ್ತಾರೆ. ಮತ್ತೆ ಮಂಗನ ಕಾಯಿಲೆ ಹೇಗೆ ಬರುತ್ತೆ ಅಂದ್ರೆ ಮಂಗಕ್ಕೆ ಕೊಚ್ಚ ಒಣಗಿರುತ್ತಲ್ಲ, ಅದು ಸತ್ತಾಗ ಮಂಗನಕಾಯಿ ನಮಗೆ ಹತ್ತೋದ್ರಿಂದ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 2000ಕ್ಕೂ ಹೆಚ್ಚು ಬಡರೋಗಿಗಳು ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ. ಕ್ಯಾನ್ಸರ್, ಹೃದಯಕ್ಕೆ ಸಂಬಂಧಿಸಿದ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಹಲವು ಬಡರೋಗಿಗಳಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸಾ ಸೌಲಭ್ಯ ಲಭ್ಯವಾಗುತ್ತಿದೆ. ಯೋಜನೆ ಕುರಿತು ಮಾಹಿತಿ ನೀಡಿದ ವೈದ್ಯರಾದ ಡಾ ಶರಣಪ್ಪ ಕಟ್ಟಿ ಡಿಡಿ ನ್ಯೂಸ್ನೊಂದಿಗೆ, ಅನೇಕ ರೋಗಿಗಳಿಗೆ ಈ ಯೋಜನೆ ಸಹಕಾರಿಯಾಗಿದ್ದು ಬಡವರ್ಗದವರಿಗೆ ತಮ್ಮ ಆರೋಗ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ಆರ್ಥೋಪೆಡಿಕ್ ಚಿಕಿತ್ಸೆ ಮತ್ತು ಸಾಮಾನ್ಯ ಚಿಕಿತ್ಸೆಗಳು ಸಹ ಇಲ್ಲಿ ಎಲ್ಲ ಸೌಲಭ್ಯಗಳು ನಾವು ಕೊಡುತ್ತಿದ್ದು, ಆ ಸೌಲಭ್ಯಗಳ ಉಪಯೋಗವನ್ನು ನಮ್ಮ ಆಸ್ಪತ್ರೆ ಬರುವಂಥ ಎಲ್ಲ ಬಡ ರೋಗಿಗಳು ಯಾವುದೇ ಒಂದು ದುಡ್ಡು ಅಥವಾ ಖರ್ಚು ಇಲ್ಲದೆ ಉಚಿತವಾಗಿ ಅದರ ಒಂದು ಬೆನಿಫಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ನವದೆಹಲಿಯ ಸಂಸ್ಕೃತ ಭಾರತೀಯ ರಾಷ್ಟೀಯ ಸಂಘಟನೆ, ತರುಣೋದಯ ಸಂಸ್ಕೃತ ಅಧ್ಯಯನ ಕೇಂದ್ರ, ವಾಸವಿ ಸಂಸ್ಕೃತ ಅಧ್ಯಯನ ಕೇಂದ್ರಗಳ ವತಿಯಿಂದ ಶಿವಮೊಗ್ಗದಲ್ಲಿ ನಿನ್ನೆ ದಕ್ಷಿಣ ಪ್ರಾಂತ್ಯ ಸಂಸ್ಕೃತ ಬಾಲ ಸಂಭ್ರಮ ಆಯೋಜಿಸಿತ್ತು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ಸಂಸ್ಕೃತದಲ್ಲಿ ಸುಭಾಷಿತ, ಶ್ಲೋಕಗಳು, ಚರ್ಚೆ, ಆಶುಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಶ್ರೀಗಂಧ ಸಂಸ್ಥೆಯ ಕಾರ್ಯದರ್ಶಿ ಮಧುಸೂದನ್, ಸಂಸ್ಕೃತ ಕ್ಲಿಷ್ಟ ಭಾಷೆ ಎಂಬ ಭಾವನೆ ಜನರಲ್ಲಿದೆ, ಆದರೆ ಇದು ಸರಳವಾಗಿಯೇ ಇರುವ ಭಾಷೆಯಾಗಿದೆ. ಮಕ್ಕಳಲ್ಲಿ ಸಂಸ್ಕೃತ ಕುರಿತು ಆಸಕ್ತಿ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗಾಗಿ ಆ ಮಕ್ಕಳನ್ನ ಸೇರಿಸ್ಬಿಟ್ಟು ಈ ಒಂದು ಚಳುವಳಿಯನ್ನಂದ್ರೆ ಅದನ್ನು ಅವರ ಮನಸ್ಸಿಗೆ ನಾಟೋದ್ರ ಮುಖಾಂತರ, ಬಿತ್ತೋದ್ರ ಮುಖಾಂತರ ಸಂಸ್ಕೃತವನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ಕೆ ಹಾಕಿದ್ದೇವೆ. 6,000ಕ್ಕೂ ಸಂಸ್ಕೃತ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಶೇಷಾಚಲ ಶೆಟ್ಟಿ, ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಕೃತ ಕಲಿತಿರುವ ಸುಮಾರು 5,000ದಷ್ಟು ಮಕ್ಕಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು. ಈ ಭಾಷೆ ಭಾರತೀಯ ಭಾಷೆ ಕಾಲದಲ್ಲಿ, ಈ ಸಂಕ್ರಮಣದ ಕಾಲದಲ್ಲಿ ಮಕ್ಕಳು ನಾವು ಈ ಸಂಸ್ಕೃತವನ್ನು ಉಳಿಸ್ತಕ್ಕಂತ ಬೆಳೆಸ್ತಕ್ಕಂತ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಸಂಸ್ಕೃತ ಶಿಕ್ಷಕ ನರಸಿಂಹಮೂರ್ತಿ, ಸಂಸ್ಕೃತ ಭಾಷೆ ಮಂತ್ರಕ್ಕೆ ಸೀಮಿತವಾಗಿದೆ ಎಂಬುದು ಹಲವರ ಭಾವನೆಯಾಗಿದೆ, ಆದರೆ ಅದರಲ್ಲಿ ಸಂಗೀತವಿದೆ, ವಿಜ್ಞಾನ, ಇತಿಹಾಸವಿದೆ, ಅದರ ಮಹತ್ವ ಪರಿಚಯಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದರು. ಸಾಕ್ಷಿ ರೂಪೇಣ ವದಂತಿ ಇತಿ ಸಂತೋಷಸ್ಯ ವಿಷಯಃ. ಶ್ರೀ ಗುರುಭ್ಯೋ ನಮಃ. ವಿದ್ಯಾರ್ಥಿ ಶ್ರವಣ್ ಶಿಬಿರದಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಂಸ್ಕೃತ ಭಾಷೆಯಲ್ಲಿಯೇ ಸಂತಸ ವ್ಯಕ್ತಪಡಿಸಿದರು. ಕಕ್ಷಾಯಾಂ ಪಠಾಮಿ ಅಹಂ ನಗರತಃ ಆಗತವಾನ್. ರೋಮ್ ರ್ಯಾಂಕಿಂಗ್ ಕುಸ್ತಿ ಪಂದ್ಯಾವಳಿಯ ಮಹಿಳೆಯರ ವಿಭಾಗದಲ್ಲಿ ಭಾರತದ ವಿನೀಶ್ ಫೋಗಟ್ ಸ್ವರ್ಣ ಪದಕ ಗಳಿಸಿದ್ದಾರೆ. ಈಕ್ವಿಟ್ನ ಎಲಿಜಬೆತ್ ವಾರ್ಲೆರ್ದೆ ವಿರುದ್ಧ 4-0 ಅಂತರದಲ್ಲಿ ಗೆದ್ದು ಈ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನೆಚ್ಚಿನ ಆಟಗಾರ್ತಿಯಾಗಿ ವಿನೇಶ್ ಫೋಗಟ್ ಹೊರಹೊಮ್ಮಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಎರಡು ದಿನಗಳ ರಾಜ್ಯ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮನ, ವಿವೇಕ ದೀಪಿನಿ ಕಾರ್ಯಕ್ರಮದಲ್ಲಿ ಭಾಗಿ. ಹುಬ್ಬಳ್ಳಿಯಲ್ಲಿ ಇಂದು ಸಂಜೆ ಪೌರತ್ವ ಕಾಯ್ದೆ ಕುರಿತ ಜಾಗೃತಿ ಸಮಾವೇಶ, ವ್ಯಾಪಕ ಸಿದ್ಧತೆ. ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಬೇಡಿಕೆ ಅನುಸಾರ ವಿದ್ಯುತ್ ಪೂರೈಕೆ, ಉತ್ಪಾದನೆಯಲ್ಲಿ ಭಾರತ ಮುಂಚೂಣಿ, ಸಚಿವ ಪ್ರಕಾಶ್ ಜಾವಡೇಕರ್. ರೋಮ್ ರ್ಯಾಂಕಿಂಗ್ ಕುಸ್ತಿ ಪಂದ್ಯಾವಳಿ, ಮಹಿಳಾ ವಿಭಾಗದಲ್ಲಿ ಭಾರತದ ವಿನೇಶ್ ಬೋಗಟ್ಗೆ ಸ್ವರ್ಣ ಪದಕ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.